ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಹತ್ವದ ರಾಜಕೀಯ ಘಟನಾವಳಿಗಳು ಜರುಗೋದಿಕ್ಕೆ ಪ್ರಾರಂಭ ಆಗಿದೆ ನಾನು ಕಳೆದ ಸಂಚಿಕೆಯೊಂದರಲ್ಲಿ ಹೇಳ್ತಾ ಇದ್ದೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಪತನಕ್ಕೆ ಸಿದ್ದರಾಮಯ್ಯನವರೇ ರೂವಾರಿ ಎನ್ನುವ ಮಾತನ್ನು ಹೇಳಿದ್ದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಯೋಜಿತವಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದ ಪತನಕ್ಕೆ ಭೂಮಿಕೆಯನ್ನ ನಿರ್ಮಾಣ ಮಾಡಿದ್ದೆ ಅನ್ನುವ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ ಈ ಅಭಿಪ್ರಾಯಕ್ಕೆ ನೋಡುಗರಿಂದ ಭಾರಿ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತ ಆಗಿದೆ ಅದರ ಜೊತೆಗೆ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ನೋಡುಗರು ನಮ್ಮ ಅಭಿಪ್ರಾಯದ ಬಗ್ಗೆ ತಮ್ಮ ಆಕ್ಷೇಪ ಮತ್ತು ವಿರೋಧವನ್ನು ವ್ಯಕ್ತಪಡಿಸಿದ ಅವರಿಗೆ ನಾನು ವಾಸ್ತವ ಏನು ಅನ್ನೋದನ್ನ ಮನವರಿಕೆ ಮಾಡಿಕೊಡ್ಬೇಕು ಮನವರಿಕೆ ಮಾಡಿಕೊಡ್ಬೇಕಾಗಿಲ್ಲ ಯಾಕೆಂತಂದ್ರೆ ನಮ್ಮ ಅಭಿಪ್ರಾಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೋಡುಗರಿಂದ ಬೆಂಬಲ ವ್ಯಕ್ತ ಆಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಝೀರೋ ಪಾಯಿಂಟ್ ಒನ್ ನಷ್ಟು ವಿರೋಧಕ್ಕೆ ಸಮರ್ಥನೆಯನ್ನ ಅಥವಾ ನಿಲುವು ಸರಿಯಾಗಿದೆ ಅನ್ನುವ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಅಗತ್ಯ ಇದೆಯಾ ಅಂದ್ರೆ ಅಗತ್ಯ ಇಲ್ಲ ಆದ್ರೂ ವಸ್ತುನಿಷ್ಠ ಪತ್ರಿಕೋದ್ಯಮದ ದೃಷ್ಟಿಯಿಂದ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸರಿ ಅಂತ ನನಗೆ ಅನಿಸ್ತು ನೋಡಿ ತೀರಾ ಇತ್ತೀಚೆಗೆ ಸಚಿವ ಸಂಪುಟ ವಿಸ್ತರಣೆ ಆಯಿತು ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ನಿಗಮ ಮಂಡಳಿಗಳಿಗೂ ನೇಮಕ ಆಯಿತು ಕಾಂಗ್ರೆಸ್ ಪಕ್ಷ ಇಬ್ಬರು ಸಚಿವರನ್ನ ಕೈಬಿಟ್ಟು ಇಬ್ಬರು ಸಚಿವರು ರಮೇಶ್ ಜಾರಕಿಹೊಳಿ ಮತ್ತು ಶಂಕರ್ ಅವರನ್ನ ಕೈಬಿಟ್ಟು ಇನ್ನ ಉಳಿದ ಆರು ಶಾಸಕರು ಪ್ಲಸ್ ಸಚಿವ ಸಂಪುಟದಿಂದ ಕೈಬಿಟ್ಟ ಇಬ್ಬರು ಶಾಸಕರು ಅಂದ್ರೆ ಎಂಟು ಜನರಿಗೆ ಸಚಿವ ಸಂಪುಟದಲ್ಲಿ ಸಚಿವರಾಗುವ ಅವಕಾಶವನ್ನ ಒದಗಿಸಿಕೊಡ್ತು ತದನಂತರದಲ್ಲಿ ಏನಾಯ್ತು ರಮೇಶ್ ಜಾರಕಿಹೊಳಿ ಅವರು ಬಂಡಾಯವನ್ನು ಹೂಡುತ್ತಾರೆ ಬಂಡಾಯವನ್ನು ಹೂಡಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಹೋದ್ರು ಬೆಳಗಾವಿಯಿಂದ ಮುಂಬೈಗೆ ಹೋದ್ರು ಮುಂಬೈನಿಂದ ದೆಹಲಿಗೆ ಹೋದ್ರು ದೆಹಲಿಯಿಂದ ಮತ್ತೆ ಬೆಳಗಾವಿಗೆ ಬಂದು ಈಗ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ನಾವು ರಮೇಶ್ ಜಾರಕಿಹೊಳಿ ಅವರ ಮನವನ್ನು ಒಲಿಸ್ತೀವಿ ಅವರು ನಮ್ಮ ಪಕ್ಷದಲ್ಲೇ ಇರ್ತಾರೆ ಅವರು ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅನ್ನುವ ಮಾತುಗಳನ್ನು ಹೇಳಿದ್ರು ಆದರೆ ರಮೇಶ್ ಜಾರಕಿಹೊಳಿ ಅವರು ಇಂಥ ಮಾತುಗಳಿಗೆ ತದ್ವಿರುದ್ಧವಾಗಿ ಯಾವುದೇ ಕಾಂಗ್ರೆಸ್ ನಾಯಕರಿಗೆ ಇಲ್ಲಿಯವರೆಗೆ ಸಿಕ್ಕಿಲ್ಲ ಸ್ವತಃ ಅವರ ಸೋದರ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡೋದಕ್ಕೆ ಈವರೆಗೆ ಸಾಧ್ಯ ಆಗಿಲ್ಲ ಇದರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆಯಾದ ಒಂದು ವಾರದ ಅವಧಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಕೆಲವು ಶಾಸಕ ಮಿತ್ರರೊಡನೆ ದೆಹಲಿಗೆ ಹೋಗಿದ್ದುದನ್ನ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರೊಬ್ಬರೇ ಖಚಿತಪಡಿಸಿದ್ದಾರೆ ಆ ಪ್ರಮುಖ ನಾಯಕರು ಹೇಳ್ತಾರೆ ದೆಹಲಿಯ ಪಂಚತಾರ ಹೋಟೆಲ್ ನಲ್ಲಿ ರಮೇಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಆರೇಳು ಶಾಸಕರು ಇದ್ರು ಅಮಿತ್ ಶಾ ಅವರು ಕನಿಷ್ಠ ಇಪ್ಪತ್ತು ಶಾಸಕರಾಗುವವರೆಗೆ ನಾವು ಯಾವುದೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದ್ರಿಂದ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಜೊತೆಗಿನ ಆರೇಳು ಶಾಸಕರ ಜೊತೆ ಕರ್ನಾಟಕಕ್ಕೆ ವಾಪಸ್ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಈ ನಾಯಕರು ಹೇಳ್ತಾ ಇದ್ರು ದೆಹಲಿಯಲ್ಲಿ ಎಂಟು ಒಂಬತ್ತು ಶಾಸಕರಿದ್ದದ್ದು ನಿಜ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಅಗತ್ಯವಾದಂತಹ ಸಂಖ್ಯೆಯ ಶಾಸಕರು ದೊರೆಯದ ಕಾರಣ ಅವರು ಈ ಪ್ರಯತ್ನವನ್ನ ಮುಂದುವರಿಸುವ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ರು ಆದ್ರೆ ರಮೇಶ್ ಜಾರಕಿಹೊಳಿಯವರು ಸರ್ಕಾರವನ್ನ ಉರುಳಿಸುವುದಕ್ಕೆ ಅಗತ್ಯವಾದ ಶಾಸಕರ ಸಂಖ್ಯೆಯನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಉಳಿತೀನಿ ಕಾಂಗ್ರೆಸ್ ಪಕ್ಷ ನನ್ನ ಮಾತೃ ಸಂಸ್ಥೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿಯೇ ಉಳಿದುಕೋಬಹುದಾಗಿತ್ತು ಇದನ್ನ ಅವರು ಬಹಿರಂಗವಾಗಿ ಘೋಷಣೆ ಮಾಡಬಹುದಾಗಿತ್ತು ಆದ್ರೆ ಈವರೆಗೂ ರಮೇಶ್ ಅವರು ತುಟಿ ಪಿಟಕ್ಕಂದಿಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರಿಗಾಗ್ಲಿ ಅಥವಾ ಅವರ ಸೋದರ ಸತೀಶ್ ಜಾರಕಿಹೊಳಿ ಅವರಿಗಾಗಲಿ ಇಲ್ಲಿಯವರೆಗೆ ರಮೇಶ್ ಜಾರಕಿಹೊಳಿ ಅವರು ಸಿಕ್ಕಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇನ್ನೊಂದು ಸುದ್ದಿಯನ್ನ ತೇಲಿಬಿಡ್ತು ಆ ಸುದ್ದಿ ಏನು ಅಂತ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡುತ್ತಾ ಇದಾರೆ ಅವರ ಮನಸ್ಸನ್ನ ಒಲಿಸಬೇಕು ಅದನ್ನ ಸ್ವಯಂ ರಾಹುಲ್ ಗಾಂಧಿ ಅವರೇ ಮಾಡಬೇಕು ಅಂದ್ಬಿಟ್ಟು ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಾಗ ರಾಹುಲ್ ಗಾಂಧಿ ಅವರು ಅವರು ಪಕ್ಷ ಬಿಟ್ಟು ಹೋದರೆ ಹೋಗಲಿ ವಿ ಆರ್ ರೆಡಿ ಫಾರ್ ಮಿಡ್ ಟರ್ಮ್ ಪೋಲ್ ಅಂತ ಹೇಳಿದ್ರು ಅನ್ನುವ ಸುದ್ದಿಯನ್ನ ಕಾಂಗ್ರೆಸ್ ಪಕ್ಷ ತೇಲ್ಬಿಡ್ತು ಅಂದ್ರೆ ಇದೆಲ್ಲವನ್ನ ಗಮನಿಸಿದಾಗ ಒಂದು ಅಂಶ ತುಂಬಾ ಸ್ಪಷ್ಟ ಆಗುತ್ತೆ ರಮೇಶ್ ಜಾರಕಿಹೊಳಿ ತಮ್ಮ ತಂಡದ ಸದಸ್ಯರ ಜೊತೆ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಭಾರತೀಯ ಜನತಾ ಪಕ್ಷದತ್ತ ಹೊಲಸೆ ಹೋಗುವುದು ಹೆಚ್ಚು ಕಡಿಮೆ ಖಚಿತ ಇದರ ಜೊತೆಗೆ ನೋಡಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭ ಮತ್ತು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡುವ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯವರು ಉದ್ದೇಶ ಪೂರ್ವಕವಾಗಿ ಜನತಾ ದಳ ಜಾತ್ಯತೀತವನ್ನ ಪ್ರವೋಕ್ ಮಾಡಿದ್ದಾರೆ ಪ್ರವೋಕ್ ಮಾಡುವಂತಹ ಕಾರಣ ಇತ್ತ ನೋಡಿ ಜನತಾ ಜೆ ಡಿ ಎಸ್ ನೇತೃತ್ವದ ಸರ್ಕಾರ ಇದು ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಯಾವ ಒಬ್ಬ ಮುಖ್ಯಮಂತ್ರಿ ತನ್ನ ರಾಜಕೀಯ ಕಾರ್ಯದರ್ಶಿಯನ್ನ ನೇಮಕ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾರು ತನಗೆ ತನ್ನ ವಿಶ್ವಾಸಕ್ಕೆ ನಿಲುಕ್ತಾರೆ ಅಂತಹವರನ್ನ ಮಾತ್ರ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಳ್ತಾರೆ ಅದೇ ರೀತಿ ಮಾಧ್ಯಮ ಸಲಹೆಗಾರ ಇರಬಹುದು ಆರ್ಥಿಕ ಸಲಹೆಗಾರ ಇರಬಹುದು ಇಂತಹ ಸಲಹೆಗಾರರ ಪಟ್ಟಿಯನ್ನ ತಮಗೆ ಬೇಕಾದವರನ್ನ ಇಟ್ಟುಕೊಂಡು ಅವರು ಮಾಡಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದೆ ದುರದೃಷ್ಟವಶಾತ್ ಈ ಘಟನೆಯಲ್ಲಿ ಅಂದ್ರೆ ಈ ರಾಜಕೀಯ ಘಟನಾವಳಿಗಳಲ್ಲಿ ಕುಮಾರಸ್ವಾಮಿಯವರ ರಾಜಕೀಯ ಕಾರ್ಯದರ್ಶಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ವಿ ಮುನಿಯಪ್ಪ ಅವರನ್ನ ನೇಮಕ ಮಾಡಲಾಗಿದೆ ಇಂಥ ನೇಮಕವನ್ನ ಮಾಡಿದವರು ಯಾರು ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಈ ಪಟ್ಟಿಗೆ ತಮ್ಮ ಸಮ್ಮತಿಯನ್ನ ಸೂಚಿಸಿದ್ದಾರೆ ಎನ್ನುವ ಮಾತುಗಳನ್ನ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬೇರೊಂದು ಪಕ್ಷದ ಮೈತ್ರಿಕೂಟದ ಸರ್ಕಾರವೇ ಇರಬಹುದು ಆದ್ರೆ ಬೇರೊಂದು ಪಕ್ಷದ ಮುಖ್ಯಮಂತ್ರಿ ಮೈತ್ರಿಕೂಟದ ಸರ್ಕಾರದ ನೇತೃತ್ವವನ್ನು ವಹಿಸಿರುವಂತಹ ಸಂದರ್ಭದಲ್ಲಿ ಅಂತಹ ಮುಖ್ಯಮಂತ್ರಿಗೆ ಮೈತ್ರಿಕೂಟದ ಇನ್ನೊಂದು ಪಕ್ಷದ ಶಾಸಕನನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡೋದು ಸಾಧ್ಯನಾ ರಾಜಕೀಯದಲ್ಲಿ ಇದು ಎಲ್ಲಾದ್ರೂ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಕಣ್ಮುಚ್ಕೊಂಡು ಸಹಿ ಹಾಕಿರ್ತಾರೆ ಆದರೆ ಸಿದ್ದರಾಮಯ್ಯನವರು ಡೆಲಿಬರೇಟ್ ಆಗಿ ವಿ ಮುನಿಯಪ್ಪ ಅವರನ್ನ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಇದರ ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಎಸ್ ಟಿ ಸೋಮಶೇಖರ್ ಅವರನ್ನ ನೇಮಕ ಮಾಡುವ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನೋಡಿ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಅದರ ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಏಕಾಏಕಿಯಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಸೋಮಶೇಖರ್ ಅವರನ್ನು ನೇಮಕ ಮಾಡಿದೆ ನೋಡಿ ಇನ್ನೂ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಬೋರ್ಡ್ ಅದು ಅಂತಹ ಒಂದು ಮಂಡಳಿಗೆ ನೇಮಕ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆಯನ್ನ ಮಾಡಿ ಅದಕ್ಕೆ ಯಾರನ್ನ ನೇಮಕ ಮಾಡಬೇಕು ಅನ್ನುವುದರ ಆಧಾರದ ಮೇಲೆ ನೇಮಕ ಮಾಡಬೇಕು ಆದರೆ ಸಿದ್ದರಾಮಯ್ಯನವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧ್ಯಕ್ಷರ ನೇಮಕಾತಿಯಲ್ಲಿ ಮುಖ್ಯಮಂತ್ರಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಇಲ್ಲ ನೋಡಿ ಇದಕ್ಕಿಂತಲೂ ಇನ್ನು ಪ್ರಮುಖವಾದಂತಹ ಅಂಶ ಏನು ಅಂತ ಅಂತಂದ್ರೆ ನೋಡಿ ಜಾತ್ಯಾತೀತ ಜನತಾದಳದ ಅನೇಕ ಸಚಿವರಿದ್ದಾರೆ ಈ ಸಚಿವರ ಖಾತೆಗೆ ಸಂಬಂಧಪಟ್ಟ ಅನೇಕ ನಿಗಮ ಮತ್ತು ಮಂಡಳಿಗಳಿದ್ದಾವೆ ಈ ನಿಗಮ ಮತ್ತು ಮಂಡಳಿಗಳಿಗೆ ಅವರ ಪಕ್ಷದ ಕಾರ್ಯಕರ್ತರು ಶಾಸಕರು ಇತರ ಮುಖಂಡರನ್ನ ನೇಮಕ ಮಾಡ್ಕೋಬೇಕು ಆದರೆ ಸಿದ್ದರಾಮಯ್ಯನವರು ಜಾತ್ಯತೀತ ಜನತಾದಳದ ನಾಯಕರ ಜೊತೆ ಮಾತುಕತೆಯನ್ನೇ ಮಾಡದೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಜಾತ್ಯತೀತ ಜನತಾದಳದ ಸಚಿವರ ನಿಯಂತ್ರಣದಲ್ಲಿ ಬರಬೇಕಾದ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನೋಡಿ ಉದಾಹರಣೆಗೆ ಹೇಳೋದಾದ್ರೆ ಬೆಂಗಳೂರು ಮೆಟ್ರೋಪಾಲಿಟನ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದೆಯಲ್ಲ ಅದಕ್ಕೆ ಎನ್ ಎ ಹ್ಯಾರಿಸ್ ಅವರನ್ನು ನೇಮಕ ಮಾಡಿದ್ದಾರೆ ಆದ್ರೆ ಆ ಖಾತೆ ಇರೋದು ಡಿ ಸಿ ತಮ್ಮಣ್ಣ ಅವರ ನಿಯಂತ್ರಣದಲ್ಲಿ ಅದರ ಜೊತೆಗೆ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನೊಬ್ಬರನ್ನು ನೇಮಕ ಮಾಡಿದ್ದಾರೆ ಆದರೆ ಆದರೆ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ನಿಯಂತ್ರಣ ಇರುವುದು ಹೆಚ್ ಡಿ ರೇವಣ್ಣ ಅವರ ಜೊತೆ ಇನ್ನ ಸಿರಿಕಲ್ಚರ್ ಸಿರಿಕಲ್ಚರ್ ಖಾತೆ ಇರೋದು ಸಾರಾಮಹೇಶ್ ಅವರ ನಿಯಂತ್ರಣದಲ್ಲಿ ಆದರೆ ಐ ಸಿ ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ ಪಕ್ಷದ ವೆಂಕಟರಮಣಪ್ಪ ಅವರನ್ನು ನೇಮಕ ಮಾಡಲಾಗಿದೆ ಆದರೆ ಇದರ ಅರ್ಥ ಏನು ಸಿದ್ದರಾಮಯ್ಯನವರು ದುರುದ್ದೇಶ ಪೂರ್ವಕವಾಗಿ ಸರ್ಕಾರದಲ್ಲಿ ಭಿನ್ನಮತ ಸೃಷ್ಟಿ ಮಾಡಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ನೇಮಕ ಮಾಡುವುದರ ಮೂಲಕ ಜೆ ಡಿ ಎಸ್ ನಾಯಕತ್ವವನ್ನು ಪ್ರವೋಕ್ ಮಾಡಿದ್ರು ಈ ರೀತಿ ಸಿದ್ದರಾಮಯ್ಯನವರು ಪ್ರವೋಕ್ ಮಾಡಿದ ನಂತರ ದೇವೇಗೌಡರು ಒಂದು ಮಾತನ್ನು ಹೇಳಿದ್ರು ದೇವೇಗೌಡರು ಏನು ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಯಾವುದೇ ಮೈತ್ರಿಯನ್ನ ಮಾಡಿಕೊಳ್ಳಲ್ಲ ನಾವು ಸ್ವತಂತ್ರವಾಗಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡ್ತೀವಿ ಅನ್ನುವ ಮಾತುಗಳನ್ನು ಹೇಳಿದ್ರು ದೇವೇಗೌಡರು ಈ ಮಾತುಗಳನ್ನು ಹೇಳಿದ ನಂತರ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಅಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನು ತೆರೆಯುವುದಕ್ಕೆ ಸಂಬಂಧಿಸಿದ ಹಾಗೆ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಅವರು ಸರ್ಕಾರ ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತೆರೆಯುತ್ತೆ ಅಂತ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು ವಿರುದ್ಧ ಮಾಡಿದ್ರು ಯಾವುದೇ ಕಾರಣಕ್ಕೆ ಇದಕ್ಕೆ ಅವಕಾಶವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ರು ಇದೇ ರೀತಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧಿಸ್ತೀವಿ ಅಂತ ಹೇಳಿದ ದೇವೇಗೌಡರು ಇವತ್ತು ಹೇಳ್ತಾ ಇದ್ದಾರೆ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ನಮಗೆ ಬಿಟ್ಟುಕೊಡಬೇಕು ದಕ್ಷಿಣ ಕರ್ನಾಟಕದಲ್ಲಿ ನಾವು ಹೆಚ್ಚು ಪ್ರಭಾವಶಾಲಿಯಾಗಿರುವ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ರೆ ಮೈತ್ರಿಯ ಮಾತುಕತೆ ಇಲ್ಲದೆ ಹೋದ್ರೆ ನಾವು ಮೈತ್ರಿಯ ಮಾತುಕತೆಯನ್ನು ಮಾಡೋದಿಲ್ಲ ಅಂತ ಮಾತು ಹೇಳ್ತಾ ಇದ್ದೀವಿ ಕಟ್ಟೆ ಕಡೆಗೆ ದೇವೇಗೌಡರು ಹೇಳಿದ್ದಾರೆ ಕನಿಷ್ಠ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಅಂತ ಈ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಆರು ಲೋಕಸಭಾ ಕ್ಷೇತ್ರಗಳಲ್ಲಿ ರಾಮನಗರ ಮತ್ತು ಚಾಮರಾಜನಗರ ಹೊರತುಪಡಿಸಿ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳನ್ನ ಜೆ ಡಿ ಎಸ್ಗೆ ಬಿಟ್ಟುಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ವೇಳೆ ಕಾಂಗ್ರೆಸ್ ಜೆ ಡಿ ಎಸ್ ನ ಈ ಬೇಡಿಕೆಗೆ ಒಪ್ಪಿಕೊಂಡ್ರೆ ದಕ್ಷಿಣ ಕರ್ನಾಟಕದಲ್ಲಿ ಸಂಪೂರ್ಣ ವೈಪೌಟ್ ಆಗುತ್ತೆ ನೋಡಿ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಅದರ ಜೊತೆಗೆ ದೇವೇಗೌಡರು ಕೇಳ್ತಾ ಇರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅಂದ್ರೆ ಆರು ಲೋಕಸಭಾ ಕ್ಷೇತ್ರ ಅದ್ರ ಜೊತೆಗೆ ಶಿವಮೊಗ್ಗ ಏಳನೇದು ಹಾಸನ ಮಂಡ್ಯ ಬೆಂಗಳೂರು ದಕ್ಷಿಣ ಇಷ್ಟು ಲೋಕಸಭಾ ಕ್ಷೇತ್ರಗಳನ್ನ ದೇವೇಗೌಡರಿಗೆ ಕಾಂಗ್ರೆಸ್ ಬಿಟ್ಟುಕೊಟ್ರೆ ಮುಂಬರುವ ಲೋಕಸಭಾ ಚುನಾವಣೆಯ ವೇಳೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದು ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ವೈಪ್ ಔಟ್ ಆಗುತ್ತೆ ಈ ಕಾರಣದಿಂದನೇ ಸಿದ್ದರಾಮಯ್ಯನವರು ಒಂದು ತಂತ್ರವನ್ನ ರೂಪಿಸಿದರೆ ಆ ತಂತ್ರ ಏನು ಅಂತಂದ್ರೆ ಜಾತ್ಯಾತೀತ ಜನತಾದಳದ ನಾಯಕರನ್ನ ಪ್ರವೋಕ್ ಮಾಡುದು ಪ್ರವೋಕ್ ಮಾಡಿದಾಗ ಅವರು ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟ್ ಮಾಡಿದಾಗ ಸರ್ಕಾರದಲ್ಲಿ ಭಿನ್ನಮತ ಸೃಷ್ಟಿ ಆಗುತ್ತೆ ಭಿನ್ನಮತ ಸೃಷ್ಟಿ ಆದಾಗ ಸರ್ಕಾರದ ಸುಭದ್ರತೆಗೆ ಅಡ್ಡಿಯಾಗುತ್ತೆ ದಿಸ್ ಈಸ್ ದಿ ಸ್ಟ್ರಾಟಜಿ ಆಫ್ ಸಿದ್ದರಾಮಯ್ಯ ಈ ಸ್ಟ್ರಾಟಜಿಯನ್ನ ಅವರು ಅತ್ಯಂತ ಯೋಜಿತವಾಗಿ ಮಾಡಿದ್ದಾರೆ ಈ ಸ್ಟ್ರಾಟಜಿಯನ್ನ ಸವಾಲಾಗಿ ಸ್ವೀಕರಿಸೋದಕ್ಕೆ ದೇವೇಗೌಡರು ನಿರ್ಧಾರ ಮಾಡಿದ್ದಾರೆ ಅವ್ರಿಗೂ ಗೊತ್ತು ಈ ಈ ಕಾಂಗ್ರೆಸ್ ಜೊತೆ ಮೈತ್ರಿಕೂಟದ ಸರ್ಕಾರವನ್ನು ಮುಂದುವರೆಸಿದಷ್ಟು ದಿನ ಜೆ ಡಿ ಎಸ್ಗೆ ತೊಂದರೆ ಅಂತಂದ್ರೆ ಜೆಡಿಎಸ್ ನ ಸ್ವತಂತ್ರ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಯಾವುದೋ ಒಂದು ಗಳಿಗೆಯಲ್ಲಿ ಕಾಂಗ್ರೆಸ್ನವರು ತಮ್ಮ ಬೆಂಬಲವನ್ನು ವಾಪಸ್ ಪಡೆದುಕೊಳ್ಳಬಹುದು ಅನ್ನುವ ಅನುಮಾನವೂ ಇದೆ ಈ ಕಾರಣದಿಂದಲೇ ದೇವೇಗೌಡರು ಒಂದು ವೇಳೆ ಮೈತ್ರಿ ಸರ್ಕಾರದ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾದ್ರೆ ಪತನವಾಗುವಂತಹ ವಾತಾವರಣ ನಿರ್ಮಾಣ ಆದರೆ ಅಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ವೀರಾವೇಶದಿಂದ ಹೊರಗಡೆ ಬರಬೇಕು ಅನ್ನೋದು ದೇವೇಗೌಡರ ತಂತ್ರಗಾರಿಕೆ ಆಗಿದೆ ಈ ಎಲ್ಲ ಕಾರಣಗಳ ಹಿನ್ನೆಲೆಯೊಳಗೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನದ ಹಾದಿಯಲ್ಲಿದೆ ರೇವಣ್ಣನವರು ಒಂದು ಹೇಳಿದ್ರು ಎಚ್ ಡಿ ರೇವಣ್ಣನವರು ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅದಕ್ಕೆ ಸವಾಲಾಗಿ ಸಿದ್ದರಾಮಯ್ಯನವರ ನಿಕಟವರ್ತಿ ಎಚ್ ಎಂ ರೇವಣ್ಣ ಅವರು ಹೇಳಿದ್ರು ನೀವು ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವು ಅದಕ್ಕೆ ಸಿದ್ಧವಾಗಿದೆ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅನ್ನುವ ಮಾತನ್ನ ಹೇಳಿದ್ರು ಈಗ ನಮ್ಮ ಶೇಕಡ ಪಾಯಿಂಟ್ ಒನ್ ಪರ್ಸೆಂಟ್ ವಿರೋಧ ವ್ಯಕ್ತಪಡಿಸಿದ್ರೆಲ್ಲ ನೋಡಿದ್ರು ಅವರು ಹೇಳಬೇಕು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿದೆಯಾ ಅನ್ನೋದನ್ನು ನನಗನ್ಸುತ್ತೆ ಒಂದು ಕಡೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಹೆಚ್ ಡಿ ದೇವೇಗೌಡ ಇವರಿಬ್ಬರ ನಡುವೆ ನೋಡಿ ಸೃಷ್ಟಿಯಾಗಿರುವ ಭಿನ್ನ ಮತ ಸರ್ಕಾರದ ಪತನಕ್ಕೆ ನಾಂದಿ ಹಾಡುತ್ತೆ ಸಂಕ್ರಾಂತಿ ಹಬ್ಬದ ನಂತರ ವಾಸ್ತವ ಚಿತ್ರಣ ಜಗತ್ತಿಗೆ ಗೊತ್ತಾಗುತ್ತೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕರಾರುವಾಕ್ಕಾಗಿ ಈ ಸರ್ಕಾರದ ಅಸ್ತಿತ್ವದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ